ಗುರುಗಣಾಧಿಪತಯೇ ನಮಃ ಅಂಬುರುಹದಡನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯುಳ್ಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ ವರ್ಣಿಪೆ ನೀ ಕಥಾಮೃತವ ಬೀಸಿಲ್ಲ ಬಿಸಾಕಿಟ್ಟಿದ್ದೆ
ಈ ದ್ವಾರದಲ್ಲಿ ಒಳಗೆ ಹೋಗುವುದಕ್ಕಿಂತ ಮೊದಲು ಯಾರಾದರೂ ವಿಚಾರಿಸುವುದಕ್ಕೆ ತಡೆಯುವುದಕ್ಕೆ
ಇರ್ಲಿಕ್ಕೂ ಸಾಕು. ಒಮ್ಮೆ ನೋಡಿ, ನೀನ್ ಹೋಗಿಟ್ಟು ಬರ್ನಾರ, ನೀನ್ ನಾನು ಬೋಟಿ ನೋಕಿಟ್ಟು ಬರ್ನೆ ದಾನಿ, ನಿಂಗಲ್ಲೆಂದು ಬೇಡ್ಕೊಂಡು ಅಂತಿಮ ಯಾತ್ರೆ. ನಮ್ಮನ್ನು ಮಾತಾಡಿಸುವುದಕ್ಕೆ ಯಾರು ಇಲ್ಲಿ ಜೀವಂತ ಇದ್ದವರಿಲ್ಲ. ಇಲ್ಲ, ಜೀವಂತ ಉಂಡೆ ಹಂಗೆ ಸಂಬಳ ಹೊಡ್ಕೊಂಡೆ ಓಕೆ ನೀ ಹಾಕಿದ ಮೂನು. ಹಾಗಿದ್ರೆ ನಾವು ಒಂದು ಉಪಾಯ ಮಾಡುವ, ಎಂದಾನಿ ಮೂರ್ತಿಯನ್ನೆಲ್ಲ ಇರಿಸಿ ನಮ್ಮನ್ನು ಹೆದರಿಸ್ತಾರೆ ಅಂತ ಆದ್ರೆ ಹರಿತವಾದ ಕರವಾಳದಿಂದ ಅದನ್ನು ಕಡ್ದು ಬಿಸಾಡ್ತಾರೆ. ಮನಸ್ಸಿಗೆ ಅತೀವವಾದಂತ ಆನಂದವಾಗುತ್ತಾ ಇದೆ.
ದೇವೇಂದ್ರನ ಅಮರಾವತಿಯಂತೆ, ಕುಬೇರನ ಅಲಕಾವತಿಯಂತೆ ಸುಖ ಶಾಂತಿ ಸಂಪತ್ತು ಸಮೃದ್ಧಿಯಿಂದ ಮೆರೆಯುತ್ತಾ ಇದೆ. ಆದ್ರೆ ಚರರು ಬಂದು ಬೊಬ್ಬಿಡುತ್ತಾ ಇದ್ದಾರೆ, ದುಷ್ಟರ ದಾಳಿಯಾಗಿದೆ ಅಂತೆ. ಅವರಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಯಾರಲ್ಲಿ? ಕನಕವರ್ಮ.
ಸಜ್ಜನನಾಗಿದ್ದು ಕೇಳೋ ಎಲ್ಲವರಿಂದಿರಲಿ. ಈ ಮೊದಲು ಒಬ್ಬ ಹುಡುಗ ಹೋರಾಟವನ್ನು ಮಾಡಿದ ನೀವು ಬದುಕಿದ್ದೇ ಹೀಗೆ ಬಾವ. ಈಗ ಮತ್ತೊಬ್ಬ ಮಾವ, ಅವನ ಅಪ್ಪ ನಿನಗೆ ಬಾವ ಆದ್ರೆ ಇವ ನಿನಗೆ ಅಳಿಯ. ನನ್ನ ಸಂಬಂಧ ಹೇಳಿದ್ದಲ್ವ, ಅವ ಬಾವ ಅಂತ ಹೇಳಿದ್ದೇನೆ ಹೇಳಿದ್ದು ನಾನು. ಕಾಣಬೇಕು ಏನಕ್ಕೆ ಞಂಗಲೆ ಆಲ ಅವ್ರ ಇನ್ನೇನಪ್ಪ ಞಂಗಲೆ ಸುಬ್ರಾಯ ಹಾಳಾದದ್ದಲ್ಲ, ಇವರು ನಿನ್ನ ಜೊತೆ ಹೇಳಲಿಕ್ಕೆ ಇಲ್ಲ. ಇವರೇ ಒಬ್ಬ ಕುಡಿಯುವವ ಇರ್ತಾನೆ, ಅವನ ಒಟ್ಟಿಗೆ ಒಬ್ಬ ಹೋಗಿ ಕುಳಿತಾನೆ. ಕುಡಿಯುವವನಿಗೆ ಅಮಲಾಗುದು ಬಿಟ್ರೆ ಕುಳಿತವನಿಗೆ ಆಗುತ್ತದೆ. ನಿನ್ನೆ ನಿಮ್ಮನ್ನು ನಿಮ್ಮನ್ನು ಕೇಳುವ ಇದ್ದಾನೆ, ಕೇಳುವ ಇದ್ದಾನೆ. ಈಗ ನನಗೆ ಸ್ಪಷ್ಟ ಅರ್ಥವಾಯ್ತು. ಮೂರು ಮೂರು ಕಡೆಯಲ್ಲಿ ಒಪ್ಪಿಕೊಂಡ್ರೆ ಹೀಗೆ ಆಗುದು, ಮಾತಾಡಬೇಕು ಅಂತ ಗೊತ್ತಾಗುದಿಲ್ಲ. ಈ ಮುಂದೆ ಎಂತದ್ದು, ನಾನು ಮುಂದೆ ಬರುವಷ್ಟು ಬಂದಿದ್ದೇನೆ. ನಿನಗೆ ನಿನಗೆ ಹಗಲಿನಲ್ಲಿ ತಿರುಗಾಟ ಮಾಡಿ ಸಂಪಾದನೆ ಮಾಡಿ ರಾತ್ರಿ ಪೂರ್ತಾಂಗ ಹೋಗ್ತಾರೆ. ಇದು ಹುಟ್ಟುವಾಗಲೇ ಈ ರೀತಿ ಎಲ್ಲ, ಹುಟ್ಟಿದ ಮೇಲೆ ಏನಾದರೂ ಅಘಟಿತ ಘಟನೆ ನಡೆದು ಈ ರೀತಿ. ಇಲ್ಲ ಇಲ್ಲ, ಬೇರೆ ಅದಕ್ಕೊಂದು ಒಳ್ಳೆ ಔಷಧಿ ಉಂಟು. ನೀನು ಹೊರಡುವಾಗ ಒಂದು ಕಬ್ಬಿಣದ ತುಂಡನ್ನು ಅವನ ಕೈಯಲ್ಲಿ ಕೊಡಬೇಕು, ಇಲ್ಲದ ಸೊಂಟಕ್ಕೆ ಕಟ್ಟಬೇಕು. ಕಬ್ಬಿಣದ ತುಂಡು ನನ್ನಲ್ಲಿ, ನನಗೆ ಆ ರೋಗ ಅವನಿಗೆ ಉಂಟು ಅಂತ ಗೊತ್ತಾಗ್ಲಿಲ್ಲ. ಏನೇ ಆಗ್ಲಿ, ರಾತ್ರಿ ಕಾಲದಲ್ಲಿ ಇವರನ್ನೆಲ್ಲ ಸೇರಿಸಿಕೊಂಡು ಸಮೃದ್ಧ ಭರಿತವಾದಂತ ಬಂಧನ ನಾಡಿಗೆ ಅಭಿಯೋಗವನ್ನು ಮಾಡಿದೆಯಲ್ಲ, ಇದೆಲ್ಲ ನಿನ್ನ ಕನಸು ನನಸಾಗುವುದಕ್ಕೆ ಸಾಧ್ಯ ಇಲ್ಲ. ಮಾಡೇ ಸ್ವಲ್ಪ ಅವ್ರು ಮಾತಾಡಲಿ, ಅವನಿಗೆ ಅವನ ಕುಟುಂಬದ ದೋಷ ಇರಬೇಕು, ಇಲ್ಲದ್ರೆ ಈ ರೀತಿ ಇವರಿವರೇ ಹೊಡ್ಕೊಳ್ತಾರೆ. ಇದಕ್ಕೊಂದು ಒಳ್ಳೆ ದಾರಿ ಉಂಟು ನಿನಗೆ, ನಾನು ಸೂಚಿಸ್ತೇನೆ. ಇನ್ನು ಮುಂದೆ ಒಂದ ಇವನನ್ನು ಬಿಡಬೇಕು, ಅಲ್ಲದಿದ್ರೆ ಅವನನ್ನು ಬಿಡಬೇಕು, ಇಬ್ಬರನ್ನು ಜೊತೆ ಸೇರಿಸಿಕೊಂಡು. ನೀನು ಎಂತದ್ದು ಹೇಳ್ತದೆ, ಅದು ಎರಡು ಒಟ್ಟಿಗೆ ಬಿಟ್ಟ ನಾಯಿ ಮರಿ ಅಂತ ಹೇಳ್ತದೆ. ಇದನ್ನೆಲ್ಲ ಹೇಳ್ಕೊಂಡು ವರ್ಮ ಹೇಳು, ನಿನ್ನ ಕೇರಳನಾಡು ಸಂಪತ್ ಭರಿತವಾದದ್ದು ಅಂತ ನಮಗೆ ಗೊತ್ತುಂಟು. ನೋಡು, ನಾವು ಹಂಚಿ ತಿನ್ನುವ ಸ್ವಭಾವದವರು.
ಬಡವರು ಬಲ್ಲಿದರು ಎನ್ನುವಂತಹ ಪ್ರಭೇದವನ್ನ ನಾವು ಕಾಣುವುದಿಲ್ಲ. ಹಂಚಿ ತಿನ್ನುವವರು ಆದದ್ದರಿಂದ ಹೇಳ್ತೇನೆ, ಏನು ಬಂಗಾರದ ಕಿರೀಟವನ್ನು ನೆಕ್ಕೆ ಮೇಲೆ ಏರಿಸಿಕೊಂಡು ತಾಳಪಾರ ಸಾಂತ ಮೀಸೆ ಮೇಲೆ ಕೈ ಹಾಕಬೇಡ. ಸಂಪತ್ತನ್ನು ನಮ್ಮ ಕಾಲಬುಡದಲ್ಲಿ ಒಪ್ಪಿಸಿ ಅಂತ ಅದರಲ್ಲೇಸು. ಇಲ್ಲದೇ ಇದ್ರೆ ನಿನ್ನ ವೇಷಭೂಷಣ ಪೊಣ್ಣು ಮಣ್ಣ ಸಂಪತ್ತು ಎಲ್ಲ ದಣಿಕಾಯಿ ದಣಿಕಾಯಿ ಞಂಗಲ್ಕ ಎಂದುಂಡು ನಮಗೆ ಎಂದುಂಡು ಉಂಡು ಎಂದಿಂಡ ಈ ನಾಟಲಿ ನಲ್ಲೆ ನಲ್ಲೆ ಪೆಣ್ಣು ಮಕ್ಕೊಂಡು ನಮ್ಮಲ್ಲಿ ಓದ್ಯಾಕ ನಮ್ಮಲ್ಲಿ ಓದ್ಯಾಕ ಇದ ಅವ್ರಿ ಮೂನ್ ಓದ್ಯಾಕ ಮೂನ್ ಓದಿ ಹೆಂಗನೆ ಓದಿ ಅವ್ರಿ ಅಂಜು ಬಯಸಿದ ಮೀಟೆ
ಅಂಜು ವಯಸ್ಸು ಆರು ಏಳು ಎಟ್ಟು ಪತ್ತು ಪನ್ನೆ ಪದಿಮೂನು ಫೈನಲ್ ಪೈನಂಜು ವಯಸ್ಸು ತಲೆ ನಿನ್ಕಿ ಅಂಜು ವಯಸ್ಸಿತ್ತಲ್ಲಿ ಪೋನಂಜಿ ವಯಸ್ಸು ತಲೆ ನಿನ್ಕಿ ನೀ ಬೆಳಿಯಲ್ಲೇ ಹಬ್ಬಕ್ಕಲ್ಲೇ ನಿನ್ಕಿ ಓ ಪೈನಂಜು ವಯಸ್ಸಿನ ಮೀತೆ ಆ ಇರೋದು ಇರುವತ್ತಂಜು ಮುಪ್ಪದು ಮುಪ್ಪತ್ತಂಜು ನಾಪೋದು ಓರಿ ನಾಪತ್ತಂಜು ವಯಸ್ಸು ತಲೆ ಎನಕ್ಕೆ ಮೀತೆ ಅರವದು ಎಲ್ವದು ತೊನ್ನೂರು ಎಲ್ಲ ತೊಂಡಿ ಮರದಣಿಕಾಯಿ ತನಿ ಬೆಳಿಯಲ್ಲ ಇಪ್ಪ ಇನ್ನು ಓಜಾಕಿ ಕೊಂಬು ಕಿಲ್ಲ ತುಂಬು ಹೇಗೆಲ್ಲ ಪಾಲು ಮಾಡಿದಿರಿ ಜಂಗಲೆ ಕೂಡೆ ಉಳ್ಳೆ ನಲ್ಲೆ ನಲ್ಲ ಪೆಣ್ಣು ಮಕ್ಕಳೆಲ್ಲ ಓದಿ ಹಾಕಿ ಹೇಗೆ ಪಾಲು ಮಾಡಿ ಒರಿ ಅಂಜು ಬಯಸಿದ ಮೀತೆ ಒರಿ ಪೈನ ಐದು ವರ್ಷದಿಂದ ಮೇಲೆ ಪೈನಂಜು ಬಯಸುತ್ತಲ್ಲ ಓಣಿ ಹದಿನೈದು ವರ್ಷದವರೆಗೆ ಅವನಿಗೆ ಓಣಿ ನಾನು ಸಣ್ಣವನಲ್ಲವ ಪೈನಂಜು ಬಯಸಿದ ಮೀತೆ ನಾಪತ್ತಂಜು ಬಯಸುತ್ತಲ್ಲ ಎನ್ಕಿ ಅವ ನನಗಿಂತ ಸ್ವಲ್ಪ ದೊಡ್ಡವ ಗಿಡಕಲ್ಲೆ ಪಿನ್ನ ನಿಂಗಕ್ಕೂ ಓದಿ ಬೆಚ್ಚಿನಿ ಐಂಬ ಬಯಸಿದ ಮೀತೆ ಅರುವುದು ಎಲ್ವದು ಎಂಬುದು ತೊನ್ನೂರು ಎಲ್ಲ ತೊಂಡಿ ಮಾರಿ ನಿಂಗಲ್ಲ ನಾನು ಪ್ರಾಯದಲ್ಲಿ ಹಿರಿಯ ಎನ್ನುವುದರಿಂದ ನನಗೆ ಹಾಗೆ ದಣಿಯಲ್ಲಿ ನಿನ್ನ ಮಗಳಿಗೆ ಎಷ್ಟು ವರ್ಷ ಆಯ್ತು ಮಗ ಗಂಡೆ ಮಗಳಕ್ಕೆ ಒರಿ ಪೈನಂಜು ಬಯಸ ಇದ್ದಾನೆ ಅಪ್ಪ ಓನಿ ಕೊಡ್ಕೋ ನೀಂಡೆ ಮಗಳ ಕೇಟಂಗೆ ಒಂಡೆ ಕರ್ಲಿ ಬಲಿಕ್ಕು ನಿನ್ನ ಮಗಳನ್ನು ಕೇಳಿದ್ರೆ ನೀನು ಕರುಳು ತೆಗಿ ಅದು ನಮ್ಮದಲ್ಲವಾ ನಿನ್ನ ತಂಗಿಗೆ ಎಷ್ಟು ವರ್ಷ ಆಯ್ತಾ ನನ್ನ ತಂಗಿಗೆ ಒಂದು ಇಪ್ಪತ್ತ ಒಂದು ಇಪ್ಪತ್ತ ಎರಡು ಆಯ್ತು ಹದಿನೈದರಿಂದ ನಲವತ್ತೈದರವರೆಗೆ ಅವನಿಗೆ ಅಂತ ಪಾಲು ಮಾಡಿದಿರಲ್ಲ ಹೌದು ನಿನ್ನ ತಂಗಿ ಅವನಿಗೆ ಕೊಡ್ತೀಯಾ ನಿಮ್ಮ ಇಬ್ಬರ ತಾಯಿಗೂ ಎಷ್ಟು ವರ್ಷ ಆಯ್ತಾ ಎಪ್ಪತ್ತು ವರ್ಷ ಆಯ್ತು ಹೆಂಗದೂ ಅಂಬದು ಐವತ್ತರ ಮೇಲೆ ಸಾಧಾರಣ ತೊಂಬತ್ತರವರೆಗೆ ನನಗೆ ಅಂತ ಫಾಲೋ ಮಾಡಿದಿರಲ್ಲ ನಿಮ್ಮ ತಾಯಿಯನ್ನು ನನಗೆ ನಾನು ದಣ್ಣಿಂತ ಸುಮ್ಮನೆ ಬಿಡಬಹುದು ಯಾರ ಮಗಳನ್ನೂ ನೀವು ಫಾಲೋ ಮಾಡ್ತೀರಿ ನಿಮ್ಮದನ್ನು ಮಾಡುವುದಿಲ್ಲ ಇಲ್ಲ ಬೇರೆಯವರ ತಂಗಿಯ ವರ್ಷ ಇಟ್ಟು ಎನ್ನುವುದು ನಿಮಗೆ ಲೆಕ್ಕ ಇಲ್ಲ ಬೇರೆಯವರ ತಾಯಿಯ ವರ್ಷ ನಿಮಗೆ ಲೆಕ್ಕ ಇಲ್ಲ ಮಕ್ಕಳೇ ಒಂದು ಆಲೋಚನೆ ಮಾಡಿ ವಾವರನ ನೀತಿಯೇ ಬೇರೆ ಇಲ್ಲಿರುವಂತಹ ಹೆಣ್ಮಕ್ಕಳನ್ನು ಸುಲಿಗೆ ಮಾಡಿ ಅವರ ಮಾನಾಪಹರಣ ಮಾಡುವುದಕ್ಕಾಗಿಯೇ ನಮ್ಮ ದಾಳಿಯಲ್ಲ ನಾವು ಕೇವಲ ಸಂಪತ್ತನ್ನು ಮಾತ್ರ ದೋಚುವುದು ಯಾಕೆ ಕೇಳಿದ್ರೆ ಬಡವರಿಗೆ ಕೊಡಬೇಕು ಜೀವನದಲ್ಲಿ ನಾವು ಯಾವುದಾದರೂ ಅಬದ್ಧವನ್ನು ಮಾಡಿದೆವು ಅಂತಾದ್ರೆ ಸತ್ತ ಮೇಲೆಯೂ ನಾವು ನರಕವನ್ನು ಅನುಭವಿಸಬೇಕಾಗ್ತದೆ ಇದು ನಮ್ಮ ಶಾಸ್ತ್ರದಲ್ಲಿಯೂ ಇರುವಂತದ್ದು ಯಾವ ಧರ್ಮದಲ್ಲಿಯೂ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಒಳ್ಳೆಯವರಲ್ಲ ಯಾವ ಧರ್ಮದಲ್ಲಿಯೂ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಕೆಟ್ಟವರೂ ಅಲ್ಲ ಎಲ್ಲ ಧರ್ಮದಲ್ಲಿಯೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹಾಗೆ ಅಂತ ನಮ್ಮನ್ನು ಎಲ್ಲಾ ವಿಭಾಗದಲ್ಲಿಯೂ ಕೆಟ್ಟವರು ಅಂತ ಮಾಡಿಕೊಂಡು ಜನರಿಂದ ಚೀ ತೂ ಅಂತ ಹೇಳುವಲ್ಲಿವರೆಗೆ ನಮ್ಮ ನೈತಿಕವಾದ ನೆಲೆಗಟ್ಟನ್ನು ಕೆಳಗೆ ಇಳಿಸಬೇಡಿ ಸಂಪತ್ತು ಏನಾದರೂ ಬೇಕು ಅಂತ ಇದ್ರೆ ನಿನಗೆ ಬಂಗಾರ ಬೇಕಾ ಬೆಳ್ಳಿ ಬೇಕಾ ಅದು ಬೇಕು ಅಂತಾದ್ರೆ ತಕೊಂಡು ಹೋಗಿ ಆದರೆ ಇಲ್ಲಿರುವ ಹೆಣ್ಮಕ್ಕಳ ಮೇಲೆ ವಾವರನ ವ್ಯಕ್ತಿಗಳು ಯಾರಾದರೂ ಕಣ್ಣು ಹಾಕಿದ್ರು ಅಂತ ಗೊತ್ತಾದ್ರೆ ನಿಮ್ಮ ಕಣ್ಣ ಗುಡ್ಡೆಯನ್ನು ಕಿತ್ತು ಕೈಯಲ್ಲಿ ಕೊಟ್ಟೇನು ಜಾಗ್ರತೆ ಇಲ್ಲ ದಣಿ ತಪ್ಪ ಚಮಿಸಿ ಹಾಕಲಿಲ್ಲ ಮಾಡಬೇಡ ಒಳ್ಳೇದಲ್ಲ ಬಂಡಿಲೆಲ್ಲ ನೊರಚಿಟ್ಟು ಬೆಚ್ಚಿನಿ ಮಕ್ಕಳೇ ಒಂದು ವಾಕ್ಯ ಹೇಳಿಬಿಡ್ತೇನೆ ನಾನು ಧರ್ಮ ಅಂತ ಒಂದು ವಾಕ್ಯ ಉಂಟು ಅದೇನೋ ಅದನ್ನು ಬಹಳಷ್ಟು ಗ್ರಂಥಗಳಲ್ಲಿ ಉಲ್ಲೇಖಿಸಿದವರಿದ್ದಾರೆ ಆದರೆ ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಹೇಗೆ ಗೊತ್ತಾ ಮತ್ತೊಬ್ಬರಿಗೆ ನಾವು ಯಾವ ಕ್ರಿಯೆಯನ್ನು ಮಾಡುವಾಗ ಅವರಿಗೆ ನೋವಾಗ್ತದೆ ಅಥವಾ ಇನ್ನೊಬ್ಬನು ಯಾವ ಕ್ರಿಯೆಯನ್ನು ಮಾಡುವಾಗ ನಮಗೆ ನೋವಾಗ್ತದೆ ಅಂಥದ್ದನ್ನು ಮಗದೊಬ್ಬನಿಗೆ ನಾವು ಮಾಡದೇ ಇರುವುದು ಧರ್ಮ ಅರ್ಥ ಆಯ್ತಾ ನಾವೊಬ್ಬನಿಗೆ ಚೀಟುತ್ತೇವೆ ಆಗ ಅವನಿಗೇನಾಗ್ತದೆ ಅವ ಮತ್ತೊಬ್ಬರಿಗೆ ಚೀಟಿದ್ರೆ ಅದು ನಂಬಲ್ಲ ಹಾಗಾಗಿ ನಾವು ನೋವನ್ನು ಅನುಭವಿಸಿದ ಹಾಗೆ ಇನ್ನೊಬ್ಬನೂ ನೋವನ್ನು ಅನುಭವಿಸಬೇಕು ಅಂತ ಮಾಡಿದ್ರೆ ಅದು ಧರ್ಮ ಲೋಪ ಅಂತ ಲೆಕ್ಕ ಆದದ್ದರಿಂದ ವಾವರನ ದಾಳಿ ಸಂಪತ್ತಿಗೆ ಸಂಪತ್ತು ಯಾಕೆ ಕೇಳಿದ್ರೆ ಬಡವರಿಗೆ ಹಂಚುವುದಕ್ಕೆ ಹತ್ತು ಮಾತ್ರ ಸೀಮಿತವಾಗಿರ್ಬೇಕು ಅರಿತು ಸುಮುಗಿಯುತ್ತಾಗ ಕೇಳು ಪಂಡಿತನ ಕೂಡುತ್ತಾ
ಕಾದ ನ್ಯಾಯವನು ಸುತನಲಿ ಅರುಗುವೆ ನೀನು ತಗ ನಡೆದರೂ ಇಂದಿಗೆ ಆ ದುಷ್ಟರ ಕೈವಶವಾಗಿ ಹೋಯಿತು. ನಮ್ಮನ್ನು ಕಾಪಾಡಲು ಯಾರಿದ್ದರೆ ಹೇಳಿ. ಯೋಚಿಸಬೇಕಾದಂತಹ ಅಗತ್ಯವೇ ಇಲ್ಲ. ಸಂಸಾರದಲ್ಲಿ ಏನು ಸಾರವಿಲ್ಲವೆಂದು ನಿರ್ಧರಿಸಿ ಕಾನನ ಮಧ್ಯೆ ತಪಸ್ಸನ್ನಾಚರಿಸುತ್ತಾ ಇದ್ದಾನೆ ಅಯ್ಯಪ್ಪ. ಆ ದುಷ್ಟನನ್ನು ಶಿಕ್ಷಿಸುವುದಕ್ಕೆ ಅವನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲವರೂ ಒಂದಾಗಿ ಅತ್ತ ಕಡೆ ತರೋಣ. ಕೇಳು ಪಂಡಿತನಿಂದ ಧೀರ ಅಯ್ಯಪ್ಪನಿಗೆ ಕುಳವಾವರ ನಿಂದನು ದಾಳಿಯ ಮಾಡುತ್ತ ಸೋಲಿಸಿ ಅರಸನ ದಾಳಿಯ ಮಾಡುತ್ತ ಸೋಲಿಸುತ್ತ ಅರಸನ ಧೀರ ಅಯ್ಯಪ್ಪನೇ ವೀರ ಅಯ್ಯಪ್ಪನೇ ನಾವೆಲ್ಲವರೂ ಒಂದಾಗಿ ನಿನ್ನ ಕಾಲಬುಡಕ್ಕೆ ಬಂದಿದ್ದೇವೆ. ಕಾರಣ ಮತ್ತೇನೂ ಅಲ್ಲ, ಕರ್ತವ್ಯದಲ್ಲಿ ಹಿಂದುಳಿದಂತಹ ನಿನ್ನನ್ನು ಎಚ್ಚರಿಸುವುದಕ್ಕಾಗಿ ಬಂದಿದ್ದೇನೆ. ಪ್ರಪಂಚ ಕ್ಷೇಮಕ್ಕೆ ಬೇಕಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಿ, ಆದರೆ ಪ್ರಪಂಚ ಎಲ್ಲಿ ಉಂಟು? ನಿನ್ನ ತಂದೆಯ ಕಷ್ಟದಲ್ಲಿರುವಾಗ ಈ ಮಗನಾಗಿ ನೀನು ಈ ರೀತಿ ತಪಸ್ಸು ಮಾಡಿದರೆ ಸರಿಯಾಗ್ತದೋ ಯೋಚಿಸಿ ನೋಡು. ಕೂಳರು ಬಂದು ನಿನ್ನ ತಂದೆಯನ್ನು ರಣಕಣದಲ್ಲಿ ಸೋಲಿಸಿ ಸೆರೆಮನೆಯಲ್ಲಿದ್ದಾರೆ, ಬಿಟ್ಟಿದ್ದಾರೆ. ತಪಸ್ಸನ್ನು ಬಿಡು, ತಂದೆಯನ್ನು ಬಿಡಿಸಿಕೊಂಡು ಬಾ. ಮಗನೇ ತಪ ಬಿಡು ಗೆಮ್ಮನು ಸಲಗಿಲ್ದು ಬಿಜೆದುರುಳರನ್ನು ಕೊಂದು ರಕ್ಷಿಸು. ಮಿಗುವ ಕಂಬನಿ ಬರಸಿ ನುಡಿದಳು ಓ ನಿನ್ನಲ್ಲಿ ಮಗುವನ್ನು ಕೊಟ್ಟು ಮಾತಾಡುವಂತಹ ನೈತಿಕ ಭಾವನೆಯನ್ನು ಕಳೆದುಕೊಂಡಿದ್ದೀರಿ. ಅಮ್ಮ ಎನ್ನುವಂತಹ ಪದಕ್ಕೆ ಕಳಂಕವನ್ನು ತಂದಳು ನಾನು ಮಗ. ಈ ಪ್ರಪಂಚದ ಸುಖ ಭೋಗಗಳು ಯಾವುದೋ ಬೇಡ ಎನ್ನುವ ಹಾಗೆ ಈ ಕಾಡಿಗೆ ಬಂದು ತಪಸ್ಸನ್ನ ತಿಳಿಸುತ್ತಾ ಇದೀಯ. ತಪಸ್ಸನ್ನೇ ಬಿಡು, ಒಮ್ಮೆ ಕಂಠಿಣದ ನೋಡು. ಈ ನಮ್ಮ ಈ ನಾಡಿಗೆ ಆ ಯವರ ದಾಳಿಯಾಗಿ ಹೋಗಿರಿ. ಅವರು ನಮ್ಮಿಂದ ರಕ್ಷಿಸಬೇಕು, ನೀನೇ ಬರಬೇಕು. ದಯಮಾಡಿಸು, ದಯಮಾಡಿ ಅಣ್ಣ ನೀ ಲಾಲಿಸು ವಾವರ ನಿಂಬವ ಎಣ್ಣಿಸದೆಮ್ಮಯ ಪಿತನ ಮಿಣ್ಣನೆ ಸೆರೆಯೊಳ ಗಿರಿಸುತ್ತ ಮೆರೆಯುವ ಇನ್ನು ಸಲಗಬೇಕು ಅಣ್ಣ. ಪರಿಕಿಸಿ ಮಣಿಕಂಠ ತರವಲ್ಲ ವಿದು ಮಾತೇಗೆ ಪರಿಕಿಸಿ ಮಣಿಕಂಠ ತರವಲ್ಲ ವಿದು ಮಾತೇ ಬರಬಾರದಿತ್ತು ಕಷ್ಟಗಳು ಮೋಮ ವರ ತಪಗಿದು ಭಂಗವಾಯಿತು ಅದರಿಂದ ವರ ತಪಗಿದು ಭಂಗವಾಯಿತು ಅದರಿಂದ ತೆರಳುವುದೇ ಪುರಕೆ ಪುರಕೆಗ ಪರಿಕಿಸಿ ಮಣಿಕಂಠ ತರವಲ್ಲವಿದು ಮಾತೆ ಬರಬಾರದಿತ್ತು ಕಷ್ಟಗಳು ಓ ಅಮ್ಮ. ತಪೋಭೂಮಿಗೆ ಬಂದು ಸೇರಿದ್ದೀರಿ, ತಪಸ್ಸನ್ನು ಬಿಟ್ಟು
ನಾನು ಮತ್ತೆ ನಗರವಾಸಿಯಾಗಬೇಕು ಎನ್ನುವುದೇ ನಿಮ್ಮ ಅಂಬೋಣ. ಬರಬಾರದಿತ್ತು ನೀನು, ಯಾಕಂದರೆ ಅಂದೊಂದು ದಿನ ಪಟ್ಟವನ್ನೇರಬೇಕು ಎನ್ನುವ ಹಾಗೆ ನಮ್ಮಪ್ಪ ತನ್ನ ಆಶಯವನ್ನು ಹೇಳಿದ್ದರು. ಆದರೆ ನನ್ನ ಜೀವನಾನುಭವವೇ ಆ ಐಶ್ವರ್ಯವನ್ನು ಸ್ವೀಕರಿಸಬೇಡ ಅಂತ ಎಚ್ಚರಿಸಿ ಹೇಳಿದ್ದಾರೆ. ಯಾಕಂದರೆ ಈ ಸಂಪತ್ತು ಎನ್ನುವುದು ಶಾಶ್ವತವಲ್ಲ, ಸ್ಥಿರವಾದುದು ಒಂದೇ ಈ ಪ್ರಪಂಚದಲ್ಲಿ ಆ ಭಗವಂತ ಎನ್ನುವ ದೃಷ್ಟಿಯಿಂದಲೇ ನಾನೀ ಕಾಡನ್ನು ಸೇರಿದ್ದು. ಅಮ್ಮ, ಒಂದು ಕಾಲದಲ್ಲಿ ನನ್ನನ್ನೇ ನೀನು ಕೊಲ್ಲುವುದಕ್ಕೆ ಪ್ರಯತ್ನಪಟ್ಟೆ. ಯಾಕೆ? ನನ್ನನ್ನು ಕೊಂದು ಸಿಗುವಂತಹ ಐಶ್ವರ್ಯ ತನಗಾಗುತ್ತದೆ ಎನ್ನುವ ಹಂಬಲದಿಂದಲ್ಲವೇ? ಆ ಬಳಿಕ ಹೊಟ್ಟೆ ನೋವು ಎನ್ನುವ ನೆಪವನ್ನೊಡ್ಡಿ ಹುಲಿಯ ಹಾಲನ್ನು ತರುವುದಕ್ಕೆ ಕಾಡಿಗೆ ನಾನೇ ಹೋಗುವಂತೆ ಮಾಡಿದೆ. ಈ ಸಂಪತ್ತು ಸ್ಥಿರವೇ ನಮ್ಮ, ಅದು ನಮಗೆ ಒದಗಿ ಬರುವುದಕ್ಕೆ ಸಾಧ್ಯ ಉಂಟೆ? ಸಂಪತ್ತು ಸ್ಥಿರವಲ್ಲ, ಈ ಭೂಮಿಯೂ ಸ್ಥಿರವಲ್ಲ, ನಮ್ಮ ದೇಹವೂ ಅಷ್ಟೇ. ನಿನ್ನೆ ನಾವು ಎಲ್ಲಿದ್ದೆವು, ಅಂದರೆ ಹುಟ್ಟುವ ಪೂರ್ವದಲ್ಲಿ ಎಲ್ಲಿದ್ದೆವು ಎನ್ನುವುದರ ಉತ್ತರವನ್ನು ಎಲ್ಲವರೂ ಹುಡುಕುವುದಿಲ್ಲವಮ್ಮ. ಅಳಿದ ನಂತರ ಮತ್ತೇನಾಗುತ್ತೇವೆ ಎನ್ನುವುದರ ಕಡೆಗೆ ಗಮನವನ್ನು ಕೊಡದೆ ಮೃತ್ಯುವಿನ ದವಡೆಯಲ್ಲಿ ವ್ಯವಹರಿಸ್ತಾ ಇದ್ದೇವೆ ಎನ್ನುವ ಸತ್ಯವನ್ನು ತಿಳಿದೂ ಕೂಡ ಒಬ್ಬ ವ್ಯವಹರಿಸ್ತಾ ಇದ್ದಾನಂತಾದರೆ ಇದಕ್ಕಿಂತ ಮಿಗಿಲಾದ ಆಶ್ಚರ್ಯವಾದ ಸಂಗತಿ ಪ್ರಪಂಚದಲ್ಲಿ ಯಾವುದುಂಟಮ್ಮ? ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ. ಒಂದು ಕ್ಷಣಕ್ಕೆ ಕಾಣಿಸಿಕೊಂಡು ಮತ್ತೊಂದು ಕ್ಷಣದಲ್ಲಿ ಮಾಯವಾಗುವುದಕ್ಕೆ ಇದ್ದದ್ದು ಬಬ್ಬುಲಿಯಂತಿರುವ ಈ ಜೀವನ, ಇದನ್ನು ನೆಚ್ಚಿ ಮೆಚ್ಚಿ ಮತ್ತು ಇದಕ್ಕೆ ಜೋತು ಬಿದ್ದು ಬದುಕುವುದಕ್ಕೆ ಅರ್ಥವೇನುಂಟಮ್ಮ? ಪ್ರಪಂಚದಲ್ಲಿ ಸ್ಥಾಯಿಯಾದ ಶಕ್ತಿಯೊಂದುಂಟು, ಅದೇ ಸ್ಥಿರವಾದುದು. ನಾನು ಅದರತ್ತ ಹೋಗಬೇಕು ಎನ್ನುವ ಹಂಬಲದಿಂದ ತಪಸ್ವೀಕರಿಸಿ ಅದರಲ್ಲೇ ಅದಾಗಿ ಹೋಗಬೇಕು ಎನ್ನುವ ಈ ಸನ್ನಿವೇಶದಲ್ಲಿ ಇರುವಾಗ ನೀವೆಲ್ಲ ಬಂದು ಬೇಡಿಕೊಂಡ್ರೆ ಅರ್ಥ ಇಲ್ಲವಮ್ಮ. ಆದ್ದರಿಂದ ಇದುವರೆಗೆ ಪಾಲಿಸಿದಂತಹ ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡುತ್ತದೆ. ಹೋಗಿ ತಾಯ ಮನೋಹರ ದಿವ್ಯ ರೂಪ ಮನೋಹರ ದಿವ್ಯ ರೂಪ ಪ್ರೇಮಮಯ ಶಿವ ಕರುಣ ವೆನಿಪ ಪ್ರತಾಪ ದಿವ್ಯ ರೂಪ ಮಗ ನೀ ಮುನಿಯ ಬೇಡಿನಿ ತೋ ನಮಗೆ ಈ ಮುನಿಯ ಬೇಡಿನಿ ತೋ ನಮಗೆ ಬಲ್ದೆಂಬ ಸಾಮದಿವು ಕಾಪಾಡು ಕರುಣಾಳು ನಮಗೆ ಹಾ ಮನೋಹರ ದಿವ್ಯ ರೂಪ ಮಗನೇ ಬೇಡ
ಆಲಿಸಿದ್ದೇನೆ, ಕೇಳುವವರು ಮತ್ತಾರೂ ಇಲ್ಲ ಎನ್ನುವ ಬಿಂಕದಿಂದ ಮರೆಯುತ್ತಿರುವ ಹೊತ್ತು ಬಿಟ್ಟ ಬಾಣವನ್ನು ಗುರಿಗೊಳ್ಳುವುದಕ್ಕೆ ಸಿದ್ಧವಾದಂತೆ ನೆಟ್ಟ ದೃಷ್ಟಿಯಲ್ಲಿ ಇಲ್ಲಿಗೆ ಬಂದಿಯಲ್ಲ ಊರರಸರಿಗೆ ನೀನೇನು ಯಾಕೆ ಪಾರು ಪತ್ಯ ಏನು ಬಂದ ಇರ್ಲಿ ನನಗೆ ಮತ್ತೆ ದಾರಿ ಗೊತ್ತಿಲ್ಲ ಇವರು ಎಲ್ಲಿಗೆ ಎಲ್ಲಿಗೆ
ನಿಮ್ಮ ಸಮಕ್ಷದಲ್ಲಿ ಇವರನ್ನು ಸ್ವಲ್ಪ ವಿಚಾರಿಸಿದ ನಿಮ್ಮದಿನ್ನು ಬನ್ನಿ ಮುಂದೆ. ಹೌದೇನು ಎಂದಾದಲ್ಲಿ ನೀವಿಬ್ಬರು ಅವರ ಅನುಚರ ಅನುಚರರಲ್ಲ ಮತ್ತ ನಾವು ಒಕ್ಕ ಇರುವವರು ಅಣ್ಣನಾಯಿಗಳು ಅನುಯಾಯಿಗಳು ಅದನ್ನೇ ಕೇಳಿ. ಪಂದಳದ ನಗರದಲ್ಲಿ ಆಭರಣಗಳು ಚಿನ್ನ ಉಂಟು ಅಂತ ಹೇಳಿದ್ಯಾರು? ಸತ್ಯ ಹೇಳಬೇಕು. ಹಾಗೆ ಕಾಣ್ತದ ನಿನ್ನ ಮುಖವೇ? ಯಾರು ಹೇಳಿದ್ದು ಸತ್ಯ? ನಾನು ಅವರು ಮಾಡಿದ್ದು ಒಪ್ಪಿಕೊಳ್ಳುತ್ತಿದ್ದ ಮಾಡಿದ್ದು ನೀನು. ಹೌದಾ? ಬನ್ನಿ ಇಲ್ಲಿಗೆ, ಇಲ್ಲಿಗೆ ಬಾ. ಇದು ಹೇಳಿದ್ದು ಇವ ಬಿಡಬಾರ್ದು, ಇವನಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಬೇಕು ಇವನಿಗೆ. ಶಿಕ್ಷೆ ಶಿಕ್ಷೆ ಬೇಡ ತನಿ. ಎಂತದ್ದು ಶಿಕ್ಷೆ ಬೇಡ ನಿನಗೆ? ಶಿಕ್ಷೆ ನೀನು ಮಾಡಿದ ತಪ್ಪಿಗೆ, ಅಪರಾಧಕ್ಕೆ ಅರಾಯಶ್ಚಿತವಾಗಿ ಶಿಕ್ಷೆ. ನಿನ್ನ ಅರಪಾದಕ್ಕೆ ಅಪರಾಧ. ಇಡೀ ಇವನ ಕಿವಿ ನಂಬಲ ಮೆಲ್ಲ ಕೈಯಾವುಳುದು ನಿಮಗೆ. ಇಡಿಯಲ್ಲಿ ನಮ್ಮ ನಮ್ಮದಲ್ಲ, ನಾವು ಸುಧಾರಿಸ್ತೇವೆ. ಅವನ ಕಿವಿಯಲ್ಲಿ ಚಿನ್ನ ಇಲ್ಲ, ನಿನ್ನ ಕಿವಿಯಲ್ಲಿ ಚಿನ್ನ ಉಂಟು. ಏನು ಯಾನ ಮುಕುಲ್ನ ಎತ್ತು ಬೇರೆ ನಮ್ಮ ಬೇತೆ ಜನ ಅಂದ್ರ ಯಾನ ಇಲ್ಲ ಗೊತ್ತಾಗ ಜ ಏನೇ ಸತ್ಯ ದೇಬೇರಿನ ಜನ. ನಾನು ತೋಟದ ಬರ್ತಿ ಗಾಲ ಮಾಡೋದಿತ್ತೆ, ಅದು ಗೊತ್ತು ಮುಕ್ಕಳು ಬತ್ತೇನೆ. ಬತ್ತು ಬಂದರೆ ನಿಕ್ಕೊಂದು ಪೊಣ್ಣು ಕೊರ್ಪ ಬೊಕ್ಕ ಬತ್ತಲ ಹಚ್ಚ ಕೊರ್ಪ ಅಂದ್ರೆ ಬೊಕ್ಕ ಚಾ ಒಂದು ಮಂಡೆ ಬೊಕ್ಕ ಅಲ್ಲೇ ತಂಬೋದು ಪೊಣ್ಣಿ ಕೊಡೋದು ಸುಣ್ಣಾತ್ ಮಾಲ್ತದೆ ಸೇಕರ್ ಎಂಪುದಾರೆ. ನಾನು ಸೇಕು ಮಲ್ತೀನಿ ಮುಕ್ಕಳು ಕೆಟ್ಟು ಹಣಕ್ಕೆ ಬೇಕಾಗಿ ಹೆಣ್ಣಿಗೆ ಬೇಕಾಗಿ ಧರ್ಮವನ್ನು ಬಿಡುವಲ್ಲಿ ಅವರಿಗೆ ಆದೇ. ಹಾಗಾದ್ರೆ ಹೀಗೆ ಮಾಡಿ, ನೀವು 25 ಲಕ್ಷ ಕೊಡಿ, ಅವರದ್ದು 10 ಕೊಟ್ಟು 15 ಇಟ್ಕೊಂಡು ನಿಮ್ಮೊಟ್ಟಿಗೆ ಬರ್ತೇನೆ ನಾನು. ಮತ್ತೆ ನಿಮಗೆ ಅಣ್ಣ ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಆಚೆ ಹೋದ್ರೆ ನಿಮಗೆ ಬೆಚ್ಚ ಆಗ್ತದೆ. ಎಂತ ಹೀಗೆಲ್ಲ ಉಂಟಾಭಿಮಾನ? ಎಂತ ಸ್ವಾಭಿಮಾನ? ಸ್ವಾಭಿಮಾನ ಸ್ವಾಭಿಮಾನ ಇಟ್ಕೊಂಡು ಊಟ ಮಾಡ್ಲಿಕ್ಕೆ ಆಗ್ತದ? ಊಟ ಮಾಡ್ಲಿಕ್ಕೆ ಅಕ್ಕಿ ತಕ್ಕೊಳ್ಲಿಕ್ಕೆ 45 ಹಣವೇ ಕೊಡ್ಬೇಡ್ವಾ? ಧರ್ಮದ ನಾವು ಹುಟ್ಟಿದ ಮಣ್ಣ ಧರ್ಮದಲ್ಲಿ ಧರ್ಮ ಧರ್ಮ ಅಂತ ಹೇಳ್ತಾರೆ. ಧರ್ಮಕ್ಕೆ ಊಟ ಯಾರು ಕೊಡುದಿಲ್ಲ ಸ್ವಾಮಿ. ಹೌದಾ? ನೀರು ತಗೊಳ್ಬೇಕಾದ್ರೆ 20 ತಗೊಳ್ತಾರೆ, ಏನ್ ಮಾಡ್ಲಿಕ್ಕೆ ಆಗ್ತದೆ? ಹೌದಾ? ನಾವು ಬಾವಿ ತೋಡಬೇಕು. ನಾವು ಎಲ್ಲಿಗೆ ತೋಡುವುದು ಈ ಕೈಕಾಲು ಇಡ್ಕೊಂಡು? ಮತ್ತೆ ಹೆಣ್ಮಕ್ಕಳನ್ನು ಪಾಲು ಮಾಡಿ, ಹೆಣ್ಮಕ್ಕಳನ್ನು ಪಾಲು ಮಾಡಿದ ಹೌದು ಇವ ನೋಡಿ ಅವ ಎಂತ ಮಾಡಿದ್ರು ಇಲ್ಲ ಅಂತ ಹೇಳ್ತಾನೆ ಇವರೇ. ನೀವು ಅಯ್ಯಪ್ಪರೇ ನನಗೆ ಎಂತ ಮಾಡ್ಬೇಕು? ಅವನ ಕಿವಿ ಹಿಡಿ, ಕಿವಿ ಹಿಡಿಯಿದೆ ನಾಳೆ ನಾನೇ ಕೂತ್ಕೊಳ್ತೇನೆ. ನಿನ್ನ ತಪ್ಪಿ ಅದು ಅಷ್ಟೇ ಆಗಲಿಲ್ಲ, ಅಷ್ಟೇ ಆಗಲಿಲ್ಲ. ನೋಡು ನೋಡು ಎಷ್ಟೆಲ್ಲ ಮಂದಿ ಎಲ್ಲಿಗೆ ಹೋಗುದು ಎಲ್ಲಿಂದ ನೋಡು. ನಮ್ಮ ಮಂದಿಗಳು ಇವರಿಗೆ ಕನ್ನಡಕ್ಕೆ ಇಲ್ಲದ್ರೆ ಕಾಣುತ್ತೆ ದರ್ಪಣ ದೃಷ್ಟಿದೋಷವು ನಿನ್ನ ಸ್ವಲ್ಪ. ನಮ್ಮವರೆಲ್ಲ ಎಷ್ಟು ನೊಂದುಕೊಂಡಿದ್ದಾರೆ ನೋಡು. ಹೌದು, ಅವರೆಲ್ಲರಲ್ಲಿಯೂ ನೀವು ಕ್ಷಮೆ ಕೇಳಬೇಕು. ಆಯ್ತು, ಯಾರಾದ್ರೂ ಸ್ವಲ್ಪ ಸೇಮೆ ಕೊಡಿ. ಸೇಮೆ ಕೇಳಲಿಕ್ಕೆ ಹಾಗಲ್ಲ, ನೀವು ಮಾಡಿದ ಅಪರಾಧವನ್ನು ಅವರೆಲ್ಲರೂ ಮನ್ನಿಸಬೇಕು ಅಂತ. ಮನ್ನಿಬೇಕು ನನಗೆ, ಮನ್ನಿಬೇಕಾಯ್ತಾ? ಎಂತದ ಮನ್ನಿಬೇಕು ಆಯ್ತಾ? ಅದೆಂತ ನನಗೆ ಮನ್ನಿಬೇಕಾಯ್ತಾ? ಹಾಗಲ್ಲ, ನಿಮಗೆ ಗೊತ್ತಿಲ್ಲ ಕೈ ಮುಗಿ. ಹೇಗೆ ಕೈ ಮುಗಿದು? ಕೈ ಜೋಡಿಸಿ. ಅಲ್ಲ ಹಾಗಲ್ಲೋ, ಇವನೇ ಗೊತ್ತುಂಟು ನಮ್ಮದು ಮೂಲ ಅದಲ್ಲ. ಮೂಲ ಅದೇ, ಮೂಲ ಅಂತ ಹೇಳ್ಬೇಡಿ, ನನಗೆ ಕೂಡ ಗೊತ್ತುಂಟು. ಮೂಲ 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 ಅವು ಎಂಕ್ಲ ಗೊತ್ತುಂಟು, ಎಂಕ್ಲ ಬರ್ಕೊಂಡು. ಹೌದಲ್ಲ, ಎಲ್ಲ ಅಬ್ಬತ್ತು ಅಭಿಷೇಕ್ ಅಭಿಷೇಕ್
ಬರುವಾಗ ಇವರೇ ಇವಲ್ಲಿ ಕೂತ್ಕೊಂಡು ಎಂತದ ಸಂಕವಾಸನ ತಿನ್ನುತ್ತಾ ಸ್ವಲ್ಪ ಕೊಡ್ತು ಲೇಲೆ ಹಾಕ್ತೆ ತೌನನ್ ಮುಂದೆ ಕರ್ಕೊಂಡು ಬಂದದ್ದು. ಇವಳಿಗೆ ತುಂಬಾ ಕೊಡ್ಲಿಲ್ಲ, 25,000 ಬಂದಿದೆ ಜೀವ ಮಾತ್ರ ನೋಡ್ಲಿಕ್ಕೆ. 25,000 ಕಮ್ಮಿ ಇದ್ದು ಇಲ್ಲ, ಇವತ್ತು ಕಮ್ಮಿ ಇಲ್ಲ. ಹೌದಾ? ಪಂದಳದ ಮಹಾಜನಗಳೇ, ಪಂದಳ ಮಾತ ಜನಕ್ಕಲೇ ಜನಕ್ಕಲೇ ಹಾಗೆಲ್ಲ ಪಂದಳದ ಮಹಾಜನಗಳೇ ಕ್ಷಮೆ ಕೇಳೋಣ. ಅದು ಎಣ್ಕೊಂತಿಲ್ಲ ನಿಗ್ರಹ ಅದರಲ್ಲಿ ಧೂಳಿತ್ತು, ಅದನ್ನು ಊದಿದ್ದು. ಧೂಳೆಲ್ಲ ಊದಲಿಕ್ಕೆ ಜನ ಉಂಟು ಹೇಳಿದ್ರ? ಓಲೋ ಓಲೋ, ಇದು ಓಲು ಕೇನುಣೆ ಓಲು ಅಂತ ಓಲೋ ಓಲೋ ಓಲೋ. ಅದು ಪ್ರತಿಧ್ವನಿಸುದು ಇಲ್ಲಿಯ ಕೋಟೆ ಕೊತ್ತಲಗಳಿಗೆ ಬಡಿದು. ಕೊತ್ತಲಿಂಗೆ ಕೊತ್ತಲಿಂಗೆ ನಿನ್ನ ತಿಗಲೆಗೆ ಹಾಕಿದ್ರೆ ಉಂಚೆ ಅಂತ ಕೊತ್ತ ಅನ್ಬಿಟ್ಟು ಪೋಯರೆ ಮರದಿ ಮರ್ತು ಹೋಯ್ತೀವರೆ ಅವ ಇದೆ ಅಲ್ಲಿ ಅಂತ ಇಲ್ಲ. ಹಾ, ಬಹುಮಾನ ಭಟ್ಟ ನಾಟಕರೇ, ಸಹೋದರ ಸಹೋದರಿ ಮರೆ, ಪಕ್ಷ ಪಕ್ಷ ನಮ್ಮನ್ನು ಒಡಕ್ಕೆ ಬಂದೆ, ಬಂದಿಟ್ಟು ತೆಟ್ಟ ಹಾಕಿದ್ನು ಸ್ವಾಮಿ ಬರ್ನಿ. ನಾನು ಹೇಳಿ ಗೊತ್ತಿ ಇಡೇ ಇವರೇ ನಿಮ್ಗೆ ಗೊತ್ತಾಗ್ತದೆ ಅದು ನಮ್ಮ ನಮ್ಮದು ಮಾಡುವುದಿಲ್ಲ. ಇನ್ನು ಮುಂದೆ ಸತ್ಯ ದೇವರ ನಿಂತದ್ದು ಮಾಡುದಿಲ್ಲ ಮಾರೇ, ನಮಗೆ ಸಾಕು. ಇವನೊಟ್ಟಿಗೆ ಮಾಡುದಿಲ್ಲ, ಇವನೊಟ್ಟಿಗೆ ನಾನು ಕೂಡ ಮಾಡುದಿಲ್ಲ ಮಾರೇ. ನಾನು ಬೇರೆ ಯಾರಾದ್ರೂ ಚಿಕ್ಕತರ ನಾವು ಇಬ್ಬರು ಇಬ್ಬರು ಒಟ್ಟಿಗೆ ಇದು ಮಾಡಿದ್ರು ಈ ಜನದೊಟ್ಟಿಗೆ ಮಾಡುದಿಲ್ಲ ಆಯ್ತಾ. ನಿಮ್ಮ ಎದುರಿಗೆ ಸಿಗುದಿಲ್ಲ ಸರಿ, ಇನ್ನು ತಪ್ಪೇ ಮಾಡಬಹುದು. ತಪ್ಪು ಅವನ ಸಂಗಡವೂ ಸೇರುವುದಿಲ್ಲ. ಅವನ ತಂಗಡಿಯೊಟ್ಟಿಗೆ ಹೋಗಬಾರ್ದು, ಅವನ ತಂಗಡಿಯೊಟ್ಟಿಗೆ ಹೋಗಬಾರ್ದು. ಅವನ ಕೂಡ ಸೇರುವುದಿಲ್ಲ. ಅವನ ಆಗ ನಿಮ್ಮ ಯಜಮಾನ ಇದ್ದಾನಲ್ಲ, ಅವನ ಕುಡೆಗೆ ಬರುವುದಿಲ್ಲ. ಓ ಇವರು ಇಲ್ಲ ಇಲ್ಲ, ನಾವು ಬೇರೆ, ಅವರು ನಾವು ಕುಡೆಗೆ ಹೋಗುದು. ಸಮಾಧಾನ ಆಯ್ತು. ಹೌದು, ನಿಮ್ಮ ಮತೀಯರೇ ಹೇಳುವಂತಹ ಯಾವುದಾದರೂ ಒಂದು ಸಂಗೀತ 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 ಚಿತ್ರಗೀತೆ ಚಿತ್ರಗೀತೆ ಅಲ್ಲಿ ಚಿತ್ರಗೀತೆ ಇದು ಅಕ್ಕಿ ಅಲ್ಲ, ಅದು ಅಕ್ಕಿ ಅಲ್ಲ, ಇದು ಇಲ್ಲಿ ಬಾ, ಇದು ನಿನ್ನ ಗಡ್ಡ ಅಲ್ಲ. ಯಾವುದೇ ಒಂದು ನಿಮ್ಮ ಭಾಷೆಯಲ್ಲಿ ಹೇಳುವ ಒಂದು ಪಾಠ. ಹಾ ನೋಡ, ನನಗೆ ಶ್ರುತಿ ಇಲ್ಲದಿದ್ರೆ ಇವರ ಸರಿ ಬೇಗ ಅದು ನಿಕ್ಕಲಿಲ್ಲ ನಿನ್ನ ತಲೆಯಲ್ಲಿ. ಒಂದು ಉತ್ತರ ಬೆಳಿಗ್ಗೆ ದೊಡ್ಡ ತಲೆ ಇವರೇ, ಅದಕ್ಕೆ ಅದು ತೊಪ್ಪಿ ನೀನು ಹೇಳಿ ಇವರು ಸಣ್ಣ ಬರಿ ಆಮೇಲೆ ನಿಂದೆ ಕತ್ತೆ ನಾಂಡೆ ತೋಲು ತಪ್ಪು ಮಾಡಿದ್ದು ನಮ್ಮ ದನಿ ನಮಗೆ ಶಿಕ್ಷೆ ಎಂದ ದನಿ
ಹದಿನೈದ ನಾಯ್ತು ಚಿನ್ನ ಬೆದ್ರದ ನಾಯ್ಕಿದೆ ನಿಕ್ಲಿ ಭಿಕ್ಷೆ ನೋಡು ಅವಧರಿಸುತ್ತ ಸಲಗೈ ದೇವರ ದೇವ ರವಿ ಶಶಿ ಇರುವನಕ ಈ ಭುವಿಯಲ್ಲಿ ಪೆಸರವು ಕೊನೆ ತನಕ ದೇವರ ದೇವನೆ ಉಳ್ಳು ಗಬಗಲ್ದೇನೆ ಸಾವಧಾನದಲ್ಲಿ ಬೇಡ್ದನ ಅರಿತೆ ನರಿತೆ ಸುತ್ತಿಮುತ್ತಿದ್ದಂತಹ ಅಜ್ಞಾನದ ಕತ್ತಲೆ ದೂರವಾಯಿತು ಪ್ರಭು.
ಕ್ರೂರವಾಗಿ ಗರ್ಜಿಸುತ್ತಾ ಇದ್ದವರ ಸಂಪತ್ತನ್ನು ಲೂಟಿಗೈಯುತ್ತಾ ಮುಂದುವರಿಯುತ್ತಿರುವಂತಹ ನಾನು ನಿನ್ನ ಆಘಾತದಿಂದ ಒಂದು ಹಂತದಲ್ಲಿ ಸಜ್ಜನನೇ ಆಗುವುದಕ್ಕೆ ತಯಾರಾಗಿದ್ದೇನೆ. ಈ ಪ್ರಪಂಚದಲ್ಲಿ ಯಾರೂ ಕೆಟ್ಟವರಲ್ಲ. ಹುಟ್ಟುತ್ತಾ ಹುಟ್ಟುತ್ತಾ ಕ್ರಿಮಿಯಾಗಿಯೇ ಹುಟ್ಟಿದಂತಹ ಒಬ್ಬಾತ ವ್ಯಕ್ತಿ ಬದುಕಿ ಬಾಳಿ ಸಹವಾಸದ ಮೂಲಕವಾಗಿ ಏನೋ ಏನೋ ಆಗಿ ರೂಪುಗೊಳ್ಳುತ್ತಾನೆ. ನನ್ನ ಅಮ್ಮನ ಹೆಸರು ಫಾತಿಮ್ಮ ಅಂತ. ಅವಳು ಒಂದು ಸಂಪಿಗೆಯ ಹೂವನ್ನು ಮುಡಿದಳಂತೆ. ಅದನ್ನು ಮುಡಿದ ಕಾರಣದಿಂದಲೇ ಗರ್ಭವತಿಯಾದಳಂತೆ. ನಮ್ಮ ಸಮಾಜ ಅವಳನ್ನು ಹೊರಗೆ ಹಾಕಿತು ಪ್ರಭು. ಮದುವೆಯಾಗದೆ ಗರ್ಭ ಹೇಗೆ ಬಂತು ಎನ್ನುವುದರಿಂದ ದೂಷಿಸಿತು. ಹುಟ್ಟಿದ ಮಗುವನ್ನು ಲಾಲಿತ್ಯದಿಂದ ಅವಳು ಸಾಕಿದಳು. ಮತ್ತೊಂದು ದಿವಸ ಅವಳೇ ಪ್ರಾಣ ಬಿಟ್ಟಳು. ನನ್ನನ್ನು ಯಾವನೋಬ್ಬ ಮಸೀದಿಯವ ಕೊಂಡು ಹೋದ, ಸಾಕಿದ, ಸಲಹಿದ, ದೊಡ್ಡವನನ್ನಾಗಿಸಿದ. ಮತ್ತೆ ಅವನದ್ದಾದಂತಹ ಬದುಕನ್ನು ಕಟ್ಟಿಕೊಳ್ಳುವ ಉದ್ದೇಶದಲ್ಲಿ ನನ್ನನ್ನು ಹೀಗೊಬ್ಬನನ್ನಾಗಿ ರೂಪಿಸಿದ ಪ್ರಭು. ಎಲ್ಲವೂ ಅರ್ಥವಾದ ಮೇಲೆ ಇನ್ನು ಬೇಡ. ಜೀವನದಲ್ಲಿ ಹೊರಟಲ್ಲಿಂದ ಇಲ್ಲಿಯವರೆಗೆ ಪಡೆಯದೇ ಇರುವ ಸುಖ ಇಲ್ಲ, ಮಾಡದೇ ಇರುವ ಕೆಲಸ ಇಲ್ಲ, ಸಂಪಾದಿಸದೇ ಇರುವಂತಹ ಸಂಪತ್ತಿಲ್ಲ. ಎಲ್ಲವೂ ಒಂದು ಹಂತದಲ್ಲಿ ನನಗೆ ತೃಪ್ತಿಯನ್ನೂ ಕೊಟ್ಟಿತ್ತು, ಸುಖವನ್ನೂ ಕೊಟ್ಟಿತ್ತು. ಆದರೆ ಈಗ ನನಗೆ ಅನ್ನಿಸ್ತದೆ, ಸರ್ವಸಂಗ ಪರಿತ್ಯಾಗ, ಎಲ್ಲವನ್ನೂ ಬಿಟ್ಟು ನಾನು ಏಕಾಂಗಿಯಾಗಿ ಯಾವುದೋ ಒಂದು ಕಾಣದೇ ಇರುವ ದಿವ್ಯ ತತ್ವದೆಡೆಗೆ ನನ್ನನ್ನು ಚಾಚಿಕೊಳ್ಳಬೇಕು, ನನ್ನನ್ನು ಅದಕ್ಕೆ ಒಪ್ಪಿಸಿಕೊಳ್ಳಬೇಕು ಎನ್ನುವಂತಹ ಭಾವ ಬಂದಿದೆ ಪ್ರಭು. ಹಾಗಾಗಿ ಮುಕ್ತಿಯ ಮಾರ್ಗವನ್ನು, ನಿವೃತ್ತಿಯ ಮಾರ್ಗವನ್ನು ನನಗೆ ಕರುಣಿಸು, ಕರುಣಿಸು, ಕರುಣಿಸು. ಲಾಲಿಸು ದೈತೀಶ ನೀನು ಹೇಳ್ದ ಮಾತನು ನಿಜವೆನ್ನುತ್ತಿದ್ದನು. ಹೇಳ್ದ ಮಾತನು ನಿಜವೆನ್ನುತ್ತಿದ್ದನು. ಆಲೋಚಿಸಲು ಬೇಡ ಮನದೊಡು ನೀನು, ಒಲಿದಿರ್ಬೇನಿಲ್ಲ ಆಶಯ ಸಲ್ಲಿಸುವೆನು. ಅನಿಸುತ್ತೀಶ ನೀನು ಮಾತನು ನಿಜವೆನ್ನುತ್ತಿದ್ದನು. ಸೆಳೆತಾಗುವುದಕ್ಕೆ ಕಾರಣ ಬೇರೇನಲ್ಲ, ನಾನು ನೀನು ಸಹೋದರ ಸಂಬಂಧಿಗಳು. ಹೇಗೋ ಭಸ್ಮಾಸುರನ್ನು ತರೆಯುವುದಕ್ಕಾಗಿ ಹರಿಯು ಮೋಹಿನಿಯಾದ ಆ ಸಂದರ್ಭದಲ್ಲಿ ಮೋಹಿನಿಯನ್ನು ನೋಡಿ ಮನಮೋಹಿತನಾಗಿ ಶಿವನು ಹರಿಯು ಅವರ ಸಂಸರ್ಗದಿಂದ ಹುಟ್ಟಿದವನು ನಾನು. ಅದಕ್ಕಿಂತಲೇ ಮೊದಲು ನಿನ್ನಮ್ಮ ಸಂಪಗೆಯ ಮರವಾಗಿದ್ದಂತಹ ಶಿವನನ್ನು ಆ ರೀತಿಯಾಗಿ ಹೊಂದಿದಳು. ನನಗಿಂತ ಮೊದಲು ಹುಟ್ಟಿದವನು ನೀನು. ನೀನು ಶಿವಸುತನೇ ಇದ್ದೀಯ. ನಿನ್ನ ನಂತರದಲ್ಲಿ ಜನ್ಮವನ್ನು ಕಂಡವನು ನಾನು. ಆದ್ದರಿಂದ ಶಿವಸುತನಾದಂತಹ ನಾನು ನಿನಗೆ ತಮ್ಮನಾಗಿದ್ದೇನೆ. ಪ್ರಪಂಚದಲ್ಲಿ ಧರ್ಮ ಧರ್ಮಗಳೊಳಗೆ ಸಂಘರ್ಷ ಏರ್ಪಡಕೂಡದು ಎನ್ನುವುದಕ್ಕಾಗಿಯೇ ಆ ಹರಿಹರನೇ ಮಾಡಿದಂತಹ ಸಂಕಲ್ಪ ಇದು. ಆದ್ದರಿಂದ ಯಾವ ರೀತಿಯ ಭೇದಭಾವವನ್ನು ಹೊಂದದಂತೆ ಸಮಾಜದಲ್ಲಿ ಎಲ್ಲವರೂ ಬದುಕಬೇಕು ಎನ್ನುವುದನ್ನು ಸಾರುವುದಕ್ಕಾಗಿಯೇ ನೀನಿಲ್ಲಿಗೆ ಬಂದೆ ವಾವರ. ಒಂದೇ ಬಳ್ಳಿಯಲ್ಲಿ ಹುಟ್ಟಿದಂತಹ ಎರಡು ಕಾಯಿಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟ ಹಾಗೆ ನೀನು ನಾನು ಒಂದೊಂದು ಕರ್ಮಕ್ರಿಯೆಯಲ್ಲಿ ತೊಡಗಿದೆವು. ಹೌದು, ಸಜ್ಜನ ಪತ್ರ ನಿನ್ನಂತಾದ್ರೆ ದುರ್ಜನ ಪತ್ರ ನನ್ನಂತಾಯಿತು ಪ್ರಭು. ಆದರೆ ಒಂದೇ ಒಂದು ಆಶೆ ಇರುವ ಜೀವನದಲ್ಲಿ ಇದು ತನಕ ಬದುಕಿದಂತಹ ನನ್ನ ದೇಹ ಬಿದ್ದು ಹೋಗ್ತದೆ ಎನ್ನುವುದರಿಂದ ನನಗೆ ಚಿಂತೆ ಇಲ್ಲ. ಅಳಿಯುವುದು ಕಾಯ. ಆದ್ರೆ ಆ ಚಂದ್ರಾರ್ಕವಾಗಿ ನನ್ನ ಕೀರ್ತಿಯೊಂದು ಉಳಿಯಬೇಕು ಅಂತ ನನಗೆ ಮನಸ್ಸುಂಟು ಪ್ರಭು. ಅದಕ್ಕೆ ವ್ಯವಸ್ಥೆ ನಾನು ಮಾಡುತ್ತೇನೆ. ಹೇಗೆ? ಶಬರಾಸುರನ ವಧಾಕಾಲದಲ್ಲಿ ಅದನ್ನು ನೋಡಿ ಭಯಭೀತನಾಗಿ ನೀನು ಓಡುವುದಕ್ಕೆ ತೊಡಗಿದೆ. ಓಡಿದ ನಿನ್ನನ್ನು ಶರಪ್ರಯೋಗದಿಂದ ಇಲ್ಲಿಗೆ ತಳೆದಿದ್ದೇನೆ. ನೀನು ಓಡಿದ್ದು ಯಾಕೆ? ಹೊಸ ಬದುಕನ್ನು ಕಂಡುಕೊಳ್ಳುವುದಕ್ಕಾಗಿ. ಇದುವರೆಗೆ ಬದುಕು ನಿಜವಾದ ಬದುಕಲ್ಲ, ಹೊಸ ಬದುಕು ಬೇಕು ಎನ್ನುವ ಅಪೇಕ್ಷೆ, ಭಗವಂತನಾಗಿ ಅದನ್ನು ಒದಗಿಸಲೇಬೇಕು ಎನ್ನುವ ದೃಷ್ಟಿಯಿಂದಲೇ ನಿನ್ನ ನಿಲ್ಲಿಯವರೆಗೆ ಬರಿಸಿದೆ. ಮುಂದೊಂದು ದಿನ ಕ್ಷೇತ್ರವೊಂದರಲ್ಲಿ ನಾನು ನೆಲೆ ನಿಲ್ಲುವವನು.
ಒಬ್ಬನಿದ್ದೇನೆ. ನನ್ನನ್ನ ಆರಾಧಿಸುವ ಭಕ್ತರು ನಿನ್ನಲ್ಲಿಗೆ ಬಂದು ನಿನ್ನನ್ನು ಮೊದಲಾಗಿ ಪೂಜಿಸಬೇಕು. ಆಮೇಲೆ ನನ್ನಲ್ಲಿಗೆ ಬಂದರೆ ಮಾತ್ರ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಅದಕ್ಕಾಗಿ ಎರುಮೇಲಿ ಎನ್ನುವಲ್ಲಿ ನಿನ್ನ ಮತೀಯರೇ ಆರಾಧಿಸುವಂತಹ ಪಳ್ಳಿಯೊಂದನ್ನು ನನ್ನ ತಂದೆಯ ಮೂಲಕವಾಗಿ ಅದನ್ನು ನಿನಗೆ ನಿರ್ಮಿಸುತ್ತೇನೆ. ಅಲ್ಲಿ ವಾವರ ಸ್ವಾಮಿಯಾಗಿ ವಾವರಂಪಳ್ಳಿ ಎನ್ನುವಂತಹ ಜಾಗದಲ್ಲಿ ನೆಲೆ ನಿಂತು ಭಕ್ತರ ಅಭೀಷ್ಟವನ್ನು ನೀನು ಈಡೇರಿಸುವಂತೆ ನೀನೇ ಅಂದೆ ಸ್ವಾಮಿ ಎನ್ನುವ ಹಾಗೆ ನನ್ನನ್ನು ಕರೆದೆ. ನನ್ನನ್ನು ಕಾಣುವ ಭಕ್ತರು ಶರಣರು. ನೀನು ನಾನು ಅವರು ಎಲ್ಲವರೂ ಒಂದಾಗಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎನ್ನುವಂತಹ ಈ ಅಕ್ಷರಗಳೇನುಂಟೋ ಅವರ ಬಂಧ ವಿಮುಕ್ತಿಯನ್ನು ಮಾಡುತ್ತದೆ, ಅಂದ್ರೆ ಮೋಕ್ಷಧಾಮವನ್ನು ಅವರಿಗೆ ಕರುಣಿಸುತ್ತದೆ ಎನ್ನುವುದರ ದ್ಯೋತಕವಾಗಿ ನಾವು ಇಬ್ಬರು ಸಮೀಪದಲ್ಲಿಯೇ ನೆಲೆ ನಿಲ್ಲೋಣ. ನಾಲ್ಕು ಕೈಯ ದೇವರು ನಾರಾಯಣ ದೇವರು ಅಂತ ನಾನು ಕೇಳಿದ್ದೇನೆ ಪ್ರಭು. ಇಬ್ಬರು ಮನುಷ್ಯರು ಒಟ್ಟಿಗೆ ಕೈ ಜೋಡಿಸಿದ್ರು ಅಂತಾದ್ರೆ ಅವರು ನಾಲ್ಕು ಕೈಯವರಾಗ್ತಾರೆ. ಹೌದು, ಹಾಗಾದ್ರೆ ಬಾಯಿ ಬಾಯಿ ಅಣ್ಣ ತಮ್ಮ ಎನ್ನುವಂತಹ ಸರಿಯಾದ ಶಬ್ದಕ್ಕೆ ಅರ್ಥ ಬರುವುದು ಹೊಂದಾಣಿಕೆಯಲ್ಲಿ ಮಾತ್ರ. ಇದು ತನಕ ನಾನೇನು ಮಾಡಿದ್ದೇನೋ ಅದು ಗೌಣ. ನಿನ್ನ ಅನುಗ್ರಹ ವಿಶೇಷತೆಯಿಂದ ನೀನಿರುವ ಕ್ಷೇತ್ರದ ಸನಿಹದಲ್ಲಿಯೇ ನಾನು ಬದುಕಬೇಕು ವಾವರ ಸ್ವಾಮಿಯಾಗಿ. ಆದೀತು ಪ್ರಭು, ಹಾಗಾದ್ರೆ ಈ ಕಾಯಕ್ಕೊಂದು ಮೋಕ್ಷ ಬೇಕಲ್ಲ. ಇದೋ ಚಕ್ಷುಗಳಿಂದ ಎಲ್ಲವನ್ನು ನೋಡಿದವಾಗಲೇ ಈ ರೀತಿ ಆಗ್ತದೆ ಅನ್ನುವುದನ್ನು ಕನಸಿನಲ್ಲಿಯೂ ಭಾವಿಸಿದವನು ನಾನಲ್ಲ. ಒಂದು ಕಾಲಕ್ಕೆ ನೀನು ಅಧಿಕಾರಿಯಾಗಿ ಸಕಲರನ್ನು ಕೊರೆಯಬೇಕಾದವ. ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ನೀನು ದೂರ 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 ಸಾಗಿ ಹೋದವ. ಜೀವನದಲ್ಲಿ ಏನನ್ನು ಸಾಧಿಸಬೇಕು, ಆ ಮೂಲಕವಾಗಿ ಏನನ್ನು ಪಡೆಯಬೇಕು ಅನ್ನುವಂಥ ಅಚಲವಾದಂತಹ ನಿರ್ಧಾರವನ್ನು ಹೊಂದಿ ನೀನು ಗಮಿಸುತ್ತಿರುವಂತಹ ಪಥ ಸದಾಕಾಲ ನಿನಗೆ ಮಂಗಲವಾಗಿ ಬದುಕಿ ಬಂದಿದೆ ಮಗನೇ. ಈ ಸಂದರ್ಭದಲ್ಲಿ ನಿನ್ನಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಏನಪ್ಪ ವೃದ್ಧಾಪ್ಯವನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ಇನ್ನು ಈ ಲೋಕದ ಅವರನ್ನು ನೋಡಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗಾಗಿ ಸರ್ವ ಹೊಣೆಯನ್ನು ನಿನಗೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ಈ ಪೀಠವನ್ನು ಏರಿ ಸಕಲರನ್ನು ಉದ್ಧರಿಸಬೇಕು ಎನ್ನುವ ಹಾಗೆ ನಿನ್ನಲ್ಲಿ ಕೇಳಿಕೆ. ವಯೋವೃದ್ಧರು ಮಾತ್ರವಲ್ಲ ನೀವು, ಜ್ಞಾನವೃದ್ಧರು ಹೌದು ತಾನೆ. ನೆನಪಿಸಿಕೊಳ್ಳಿ ತಂದೆ, ಮಕ್ಕಳಿಲ್ಲ ಎನ್ನುವ ಚಿಂತಿಸುವ ಕಾಲದಲ್ಲಿ ಬೇಟೆಯಾಟಕ್ಕೆ ಹೋದ ಸಂದರ್ಭದಲ್ಲಿ ನಾನು ನಿಮಗೆ ಮಗುವಾಗಿ ಕಾಡಿನಲ್ಲಿ ಸಿಕ್ಕಿದವನು. ಶಿವಯೋಗಿ ಒಬ್ಬ ಆಗಮಿಸಿ ನಿಮಗೊಂದು ನನ್ನ ಕುರಿತಾದ ಮಾತನ್ನು ಹೇಳಿರಬಹುದು. 12 ವರ್ಷ ತುಂಬಿದಾಗ ಈ ಮಗುವಿನ ನಿಜವಾದ ವೃತ್ತಾಂತ ಏನು ಎನ್ನುವ ಹಾಗೆ ಏನು ಅಪ್ಪ? ಅರ್ಥವಾಯ್ತು. ನನಗಿಂದು 12 ವರ್ಷ ತುಂಬಿದೆ. ಲೌಕಿಕವಾಗಿ ನಾನೇನು ಮಾಡಬೇಕೋ ಅದೆಲ್ಲವನ್ನು ಇದುವರೆಗೆ ನಾನು ಮಾಡಿ ಪೂರೈಸಿ ಆಗಿದೆಯಪ್ಪ. ಇನ್ನು ನಾನು ಮಾಡಬೇಕಾದದ್ದು ಅನೇಕ, ಅದು ಅಲೌಕಿಕದಲ್ಲಿದ್ದುಕೊಂಡು. ಆದ್ದರಿಂದ ನಾನು ಇಲ್ಲಿ ನಿಲ್ಲುವುದಿಲ್ಲವಪ್ಪ. ನನಗೆ ಗೊತ್ತಿದೆ, ನನ್ನ ಸಿಂಹಾಸನವನ್ನೇರಿಸಿ ನನ್ನ ಪಟ್ಟಾಭಿಷೇಕ ಮಹೋತ್ಸವವನ್ನು ನೀವು ಆಚರಿಸಬೇಕು ಎನ್ನುವ ಹಾಗೆ ಅಂದುಕೊಂಡಿದ್ದೀರಿ. ಅದಕ್ಕಾಗಿಯೇ ನಿಮ್ಮ ಆಸೆ ಊನವಾಗಕೂಡದು, ಭಂಜೆಯಾಗಕೂಡದು ಎನ್ನುವುದಕ್ಕಾಗಿಯೇ ತಮ್ಮನಾದಂತಹ ಕನಕವರ್ಮನ ಹುಟ್ಟು ಈ ಪಂದಳಾನಗರದಲ್ಲಿ ಆಯಿತು. ನನಗೆ ಯಾವ ವೈಭವವನ್ನು ನೀವು ಆಚರಿಸಬೇಕೆಂದಿದ್ದೀರೋ ಅದನ್ನು ಅವನಿಗೆ ಮಾಡಿ. ನಿಮ್ಮಂತೆಯೇ ನನ್ನಂತೆಯೇ ಅವನೂ ಕೂಡ ಪಂದಳದ ಅವನಿಯಲ್ಲಿರುವಂತಹ ಎಲ್ಲ ಸಜ್ಜನರನ್ನು ರಕ್ಷಿಸುತ್ತಾನೆ. ಹಾಗೆಂದು ನನಗಿರುವ ಸ್ಥಾನ ಯಾವುದು ಬಲ್ಲೆಯ? ನೋಡಿಲ್ಲಿ ನೋಡಿಲ್ಲಿ ಅಯ್ಯ, ನಾನು ಪ್ರಯೋಗಿಸಿದಂತಹ ಆ ಶರ ಆ ಒಂದು ಬೆಟ್ಟದ ಮೇಲೆ ಹೋಗಿದೆ, ಅದೇ ಶಬರಿಗಿರಿ. ನಾನಲ್ಲಿಯೇ ನೆಲೆ ನಿಲ್ಲುವವನಿದ್ದೇನೆ. ನನಗೆ ಬೇಕಾದಂತಹ ಮಂದಿರವೊಂದನ್ನು ನೀವಲ್ಲಿ ನಿರ್ಮಿಸಬೇಕು. 18 ಮೆಟ್ಟಿಲುಗಳಿರಬೇಕು. ಆ ಮೆಟ್ಟಿಲಿಗೆ ಒಂದೊಂದು ತತ್ವಗಳಿವೆ. ಪ್ರಥಮದ 7 ಮೆಟ್ಟಿಲುಗಳು ಸಪ್ತವ್ಯಸನದ ದ್ಯೋತಕ. ಸಪ್ತವ್ಯಸನದ ದಾಸನಾಗಿ ಮನುಷ್ಯನಿರಕೂಡದು ಎನ್ನುವುದನ್ನು ಅರಿತುಕೊಂಡು ಆ 7 ಮೆಟ್ಟಿಲುಗಳನ್ನು ಮೆಟ್ಟಿ ಮೇಲೇರಬೇಕು. ಆ ಬಳಿಕದ 6 ಮೆಟ್ಟಿಲುಗಳು ಅರಿಷಡ್ವರ್ಗದ ದ್ಯೋತಕ. ಅರಿಷಡ್ವರ್ಗದಲ್ಲಿ ತನ್ನನ್ನು ಬಾಧಿಸಕೂಡದು, ಅದೆಲ್ಲವನ್ನು ತಾನು ಹತೋಟಿಯಲ್ಲಿರಿಸಬೇಕು ಎನ್ನುವುದನ್ನೇ ಆಲೋಚಿಸುತ್ತಾ ಆ 6 ಮೆಟ್ಟಿಲನ್ನು ಮೆಟ್ಟಿ ಮೇಲೇರಬೇಕು. ಆ ಬಳಿಕದ 4 ಮೆಟ್ಟಿಲುಗಳು ಪುರುಷಾರ್ಥ ಚತುಷ್ಟಯದ ದ್ಯೋತಕ. ಧರ್ಮ ಅರ್ಥ ಕಾಮ ಮೋಕ್ಷ ಜೀವನದಲ್ಲಿ ಮುಖ್ಯವಾದದ್ದು ಮನುಷ್ಯನಿಗೆ. ಅದನ್ನು ಅಳವಡಿಸಿಕೊಂಡು ಆತ ಬಾಳುತ್ತಾನೆ ಎಂತಾದರೆ ಅವನಿಗೆ ಅದು ಸುಭಿಕ್ಷವಾಗುತ್ತದೆ. ಆ ಭಾವನೆಯನ್ನು ಹೊಂದಿಕೊಂಡು ಆ 4 ಮೆಟ್ಟಿಲುಗಳನ್ನು ಮೆಟ್ಟಿ ಮೇಲೇರಬೇಕು. ಉಳಿದೊಂದು ಮೆಟ್ಟಿಲು ಅದೇ ಕುನೇಯ ಮೆಟ್ಟಿಲು, ಅದೇ ಸ್ಥಿರವಾದುದು, ಅದೇ ಭಗವಂತ. ಭಗವಂತ ನನ್ನನ್ನು ನಿನ್ನೊಂದಿಗೆ ಸೇರಿಸಿಕೋ ಎನ್ನುವುದರನ್ನು ಹೇಳಿಯೇ
ಆ ಮೆಟ್ಟಿಲನ್ನು ಏರಿ ಮೇಲೇರಿದ ಅಂತಾದರೆ ಅವನು ತನ್ನ ಜೀವನದ ಪಥದಲ್ಲಿಯೂ ಉತ್ತಮ ಮಾರ್ಗವನ್ನು ಏರುತ್ತಾನೆ. ನನ್ನನ್ನು ಕಾಣಬೇಕಾದಂತಹ ಭಕ್ತರು ವೃತಾಚರಣೆಯನ್ನು ಮಾಡಬೇಕಪ್ಪ. 48 ದಿವಸಗಳ ಕಾಲ ಅಂದರೆ ಒಂದು ಮಂಡಲ ಪರ್ಯಂತ ವೃತಾಚರಣೆಯಲ್ಲಿದ್ದು ತುಳಸಿ ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಕಪ್ಪುವಸನವನ್ನೇ ಉಟ್ಟು ಬರಬೇಕು. ಕರ್ಮ ಸಂಚಿತವಿದೆ, ತಪ್ಪುಗಳ ಗಣಿನಾನಾಗಿದ್ದೇನೆ. ಕರ್ಮ ಸಂಚಿತದಿಂದಾದ ಅಪರಾಧಗಳನ್ನು ಅಪರಾಧಿ ಭಾವದ ಅಸಹಾಯಕತೆಯಿಂದ ಕಂಡು ಇದರಿಂದ ನನ್ನನ್ನು ಮುಕ್ತಗೊಳಿಸು ಪರಮಾತ್ಮ ಎನ್ನುವುದರ ದ್ಯೋತಕವಾಗಿಯೇ ಕಪ್ಪುವಸನದ ಹುಟ್ಟುಕೊಂಡು ಬರಬೇಕು. ಆ ಬಳಿಕ ನನ್ನನ್ನು ಕಾಣುವುದಕ್ಕಾಗಿ ಇರುಮುಡಿಯನ್ನು ಹೊತ್ತು ಬರಬೇಕು. ಯಾಕೆ ಬಲ್ಲಯ್ಯ? ಮಾತೆಯ ಉದರಶೂಲೆಯನ್ನು ನಿವಾರಿಸುವುದಕ್ಕಾಗಿ ನಾನು ವ್ಯಾಘ್ರಕ್ಷೀರಕ್ಕಾಗಿ ಕಾಡಿಗೆ ಹೋಗಿದೆ. ನನಗುಪಯೋಗಕ್ಕಾದೀತು ಎನ್ನುವ ಹಾಗೆ ಮುಡಿಯೊಂದನ್ನು ಕಟ್ಟಿ ನನ್ನ ತಲೆಯ ಮೇಲೆ ಇಟ್ಟಿದ್ದೀರಿ ನೀವು. ಆ ದಾರಿಯುದ್ದಕ್ಕೂ ನನಗೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಎನ್ನುವ ಕಾರಣಕ್ಕಾಗಿ ಅದೇ ದಾರಿಯನ್ನು ಕ್ರಮಿಸಿ ನನ್ನನ್ನು ನೋಡುವುದಕ್ಕೆ ನನ್ನ ಭಕ್ತರು ಬರಬೇಕು. ಒಂದು ಮುಡಿಯಲ್ಲಿ ಅವರಿಗೆ ತಿನ್ನುವ ಆಹಾರ, ಮತ್ತೊಂದು ಮುಡಿಯಲ್ಲಿ ನನಗರ್ಪಿಸಬೇಕಾದಂತಹ ತುಪ್ಪದ ಕಾಯಿ ಹೊತ್ತ ಮುಡಿ, ಒಟ್ಟು ಇರುಮುಡಿಗಳು. ಆ ಇರುಮುಡಿಯನ್ನು ಹೊತ್ತು ನನ್ನಲ್ಲಿಗೆ ಬರಬೇಕು. ಒಟ್ಟು 18 ಮಲೆಗಳನ್ನು ದಾಟಿ ಬರಬೇಕು. ಧೃತಿ ಕ್ಷಮ ದಮೋಸ್ತೇಯ ಶೌಚಮಿಂದ್ರಿಯ ನಿಗ್ರಹ, ಈ ದಶಕಂ ಧರ್ಮ ಲಕ್ಷಣಗಳನ್ನು ಹೊಂದಿ ಆ 10 ಧರ್ಮದ ಲಕ್ಷಣಗಳನ್ನು ತನ್ನೊಳಗೆ ಅಳವಡಿಸಿಕೊಂಡು ಆ 10 ಮಲೆಗಳನ್ನು ಏರಿ ಮೇಲೇರಬೇಕು. ಆ ಬಳಿಕ ಪಂಚಭೂತಗಳಿಗೆ ಕಾರಣವಾದದ್ದು ಈ ಪ್ರಪಂಚ, ಜಲ ಅನಿಲ ಅನಲ ಅವನಿ ಆಕಾಶ ಎನ್ನುವುದು. ಈ ಪಂಚತತ್ವಗಳು ಏನುಂಟೋ ಅದರ ನಿಜವಾದ ಅರ್ಥವನ್ನು ಅರ್ಥವಿಸಿಕೊಂಡು ಬದುಕುತ್ತಾ ಆ ಬಳಿಕದ 5 ಮಲೆಗಳನ್ನು ಮೇಲೇರಬೇಕು. ಬಳಿಕದ 3 ಮಲೆಗಳು ಬುದ್ಧಿ ಮನಸ್ಸು ಭಗವಂತ. ಬುದ್ಧಿಯನ್ನು ಚೆನ್ನಾಗಿರಿಸಿಕೊಂಡು ಮನಸ್ಸಿನಲ್ಲಿಯೇ ಭಗವಂತನನ್ನು ಧ್ಯಾನಿಸುತ್ತಾ ಆ ಕೊನೆಯದಾದಂತಹ ಭಗವಂತನನ್ನು ಹೊಂದುವಲ್ಲಿ ಅವರು ಎಷ್ಟು ತನ್ನ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೋ ಅದೆಲ್ಲವನ್ನು ಮರೆತು ಎಲ್ಲವೂ ನಿನಗಾಗಿಯೇ ನಿನ್ನಿಂದಲಾಗಿಯೇ ನಡೆದಿದೆ ಎನ್ನುವುದನ್ನು ಯೋಚಿಸುತ್ತಾ ನನ್ನಡಿಗೆ ಬರೆದರೆ ಹರಿಹರನಾಗಿ ಮಣಿಕಂಠನಾಗಿ ಅಯ್ಯಪ್ಪನಾಗಿ ಅವರ ಅಂತರಂಗದಲ್ಲಿರುವ ಅರ್ಥಗಳನ್ನು ಅರ್ಥವಿಸಿಕೊಂಡು ಅವರ ಇಷ್ಟಾರ್ಥವನ್ನು ನಾನು ನೆರವೇರಿಸುತ್ತೇನೆ. ಆದ್ದರಿಂದಲೇ ಈ ಕ್ಷಣದಲ್ಲಿಯೇ ನೀನು ನಿರ್ಮಿಸಿದಂತಹ ಆ ದೇಗುಲದಲ್ಲಿ ಅಯ್ಯಪ್ಪನಾಗಿ ನೆಲ ನೆಲ್ಲುತ್ತಾನೆ ತಂದೆ. ಹರಿವರಾಸನಂ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ ಅರಿವಿಮರ್ದನಂ ನಿತ್ಯನರ್ತನಂ ಹರಿಗರಾತ್ಮಜಮೋ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಕೀರ್ತನಂ ಶಕ್ತಮಾನಸಂ ಭರಣಲೋಲುಪಂ ನರ್ತನಾನಸಂ ಅರುಣಭಾಸುರಂ ಭೂತನಾಯಕಂ ಹರಿಗರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಳ ದಶರಥ ಲೋದನಗೆ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಳ ಭಕ್ತರ ಪೋಷಕಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ